ನರೇಂದ್ರ ಬಾಬು ಜೊತೆ ನನ್ನ ಜರ್ನಿ ಇದು ಎರಡನೇ ಸಿನಿಮಾ. ಬಟ್ ನಮ್ಮ ಅವರ ಸ್ನೇಹಿತ ಒಂದು 20 ವರ್ಷದಿಂದ ಇದೆ. ಅವ್ರು ಓ ಗುಲಾಬಿ ಪಲ್ಲಕ್ಕಿ ಆ ದಿನಗಳಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು. ಬಟ್ ಅದೆಲ್ಲ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಹಂಗೆ ಈ ಜರ್ನಿ ನಂದು ಅಮೃತವಾಣಿ ಆದಮೇಲೆ ಇದೇ ಥರ ಕಂಟಿನ್ಯೂ ಆಗಿ ಈ ಸಿನಿಮಾನೂ ತುಂಬಾ ಎಫರ್ಟ್ ಹಾಕಿ ಎಲ್ಲ ವಿಭಾಗದಲ್ಲೂ ತುಂಬ ಕೆಲಸ ಮಾಡಿದ್ದೀವಿ. ತುಂಬ ಒಂದು ಅದ್ಭುತವಾಗಿ ಕತೆ ಮೂಡ್ ಬಂದಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಷ್ಟೇ ತುಂಬ ಅದ್ಭುತವಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಎಲ್ಲ ವಿಂಗಲ್ಲೂ ಇಂಟೆಂಟ್ ಆಪ್ಷನ್ ಇಟ್ಕೊಂಡು ಸೆಲೆಕ್ಟ್ ಮಾಡಿ ಒಂದು ಸಿನಿಮಾ ಗೆಲ್ಲಲೇಬೇಕು, ಒಂದು ವಿಭಿನ್ನವಾಗಿ ಒಂದು ಕನ್ನಡ ಸಿನಿಮಾ ಮಾಡಲೇಬೇಕು ಅಂತೇಳಿ, ಯಾವ ಭಾಷೆಗೂ ಕಮ್ಮಿ ಇರಬಾರದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ದೊಡ್ಡ ತಾರಾಬಾಳ್ಗ ಇಟ್ಕೊಂಡು ಈ ಸಿನಿಮಾನ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ನಿಮ್ಮ ಆಶೀರ್ವಾದ ಬೇಕು. ಹಾಗೆ ಇಲ್ಲಿ ಬಂದಂಥ ಎಲ್ಲ ಅಣ್ಣವರ ಅಭಿಮಾನಿಗಳಿಗೂ ಸುಸ್ವಾಗತ ಕೋರ್ತಾ, ಈ ಸಿನಿಮಾಗೆ ನನ್ನ ಬೆನ್ನಂತವಾಗಿ ನಿಂತಂಥ ನನ್ನ ನಿರ್ಮಾಪಕರು ಮಂಜುನಾಥ್ ಅವರು, ಇವರು ನೆರಮಂಗಲ ಮಂಜುನಾಥ್ ಅವರು, ಇವರು ರಿಯಲ್ ಎಸ್ಟೇಟು ಲ್ಯಾಂಡ್ ಡೆವಲಪ್ ಮಾಡ್ತಾರೆ. ಇವರು ಒಂದು ಸಿನಿಮಾ ಮಾಡಿದ್ದಾರೆ Patibeko.com ಅಂತೇಳಿ, ಇದು ಅವರ ಎರಡನೇ ಸಿನಿಮಾ. ಇವರು ತುಂಬ ಟೇಸ್ಟ್ ಇಟ್ಕೊಂಡಂಥ ಒಂದು ನಿರ್ಮಾಪಕರು. ನನ್ನ ಜೊತೆ ಈ ಥರ ಸಿನಿಮಾ ಮಾಡ್ತಾ ಇದ್ದಕ್ಕೆ ಖಂಡಿತ ನಾವು ಇದೀವಿ ಅಂತೇಳಿ ಕೈ ಜೋಡಿಸಿದ್ರು. ಅವ್ರಿಗೂ ಈ ಟೈಮಲ್ಲಿ ನಾನು ಅವ್ರ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಬ್ಬರು ನಮ್ಮ ನಿರ್ಮಾಪಕರು, ಅವರು ಶ್ರೀ ಮಂಜುನಾಥ್ ಅಂತೇಳಿ, ಅವರು SKT ಡೆವಲಪರ್ಸ್ ಅಂತೇಳಿ ತುಂಬ ಹೋಲ್ಸೇಲ್ ಬಿಸ್ನೆಸ್ ಎಲ್ಲ ಇದೆ ಅವ್ರದ್ದು. ಬಟ್ ಅವರು ಸಿನಿಮಾ ರಂಗದಲ್ಲಿ ಒಂದು 15-20 ವರ್ಷದಿಂದ ಬ್ಯಾಕ್ ಸ್ಟೇಜಲ್ಲಿ ಜೊತೆಗಿದ್ದರು. ಇದು ಫಸ್ಟ್ ಟೈಮ್ ಅವರು ಬ್ಯಾಕ್ ಮುಂದೆ ಈ ಥರ ಕಾನ್ಸೆಪ್ಟ್ ಎಲ್ಲ ಹೇಳಿದಾಗ, ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಇಷ್ಟು ದಿನ ಬ್ಯಾಕ್ ಸ್ಟೇಜಲ್ಲಿದ್ದೆ, ಈಗ ನಿಮ್ಮ ಕಾನ್ಸೆಪ್ಟು ನಿಮ್ಮ ಟೀಮೆಲ್ಲ ತುಂಬ ಇಷ್ಟ ಆಯಿತು, ನಿಮ್ಮ ಜೊತೆ ಸೇರ್ತೀನಿ ಅಂತ ಬಂದರು. ಅವ್ರಿಗೂ ಈ ಟೈಮಲ್ಲಿ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಎಲ್ಲ ತಾಂತ್ರಿಕ ವರ್ಗ, ನನ್ನ ಟೀಮ್ ಡೂಯಿಂಗ್ ಎ ಗ್ರೇಟ್ ವರ್ಕ್. ಆಮೇಲೆ ಇನ್ನೊಂದು ವಿಷಯ ಅಂತಂದರೆ, ರಾಘಂಡ್ ಅವ್ರನ್ನ ಫಸ್ಟ್ ನನ್ನ ಎರಡು ಸಿನಿಮಾ ಕ್ಲಾಪ್ ಮಾಡಿರೋರು ಪುನೀತ್ ಸರೇನೆ. ನಾನು ಆ್ಯಕ್ಚುಲಿ ಈ ಪಿಕ್ಚರು ಅವ್ರನ್ನೇ ಪ್ಲ್ಯಾನ್ ಮಾಡಬೇಕು ಅಂತ ನಾವು 8-10 ತಿಂಗಳಿಂದ ಪ್ಲ್ಯಾನ್ ಮಾಡಿರೋಂಥ ಕತೆ ಇದು. ತಿರುಗಾ ಅಲ್ಲಿ ನನಗೆ ಅವ್ರದ್ದೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಬೇಕು, ನಾನು ಬಾಬು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದಂಥ ಒಂದು ಅಂಶ. ಈಗ ನನಗೆ ರಾಘಂಡ್ ಅವ್ರದ್ದು ಪಿಕ್ಚರು ನಾವು ಮಾಡ್ತಿರೋದು ನನ್ನ ಭಾಗ್ಯ ಅಂತ ತಿಳ್ಕೊಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಹತ್ರ ಮಾತು ಕಳೆದಂಥ ಕ್ಷಣಗಳು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ. ಅದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳು. ಅದೇ ಥರ ಮೇಡಮ್ ಸುಖಿ ಮೇಡಮ್ ಅವರು ನನ್ನ ಫಸ್ಟ್ ಪಿಕ್ಚರ್ ಮಾಡ್ತಾ ಇರೋದು, ನಿಜವಾಗ್ಲೂ ಅವ್ರ ಜೊತೆ ಮಾತಾಡಿದ್ದು ನನಗೆ ಎಷ್ಟು ಖುಷಿ ಕೊಡ್ತು ಅಂತ. ಆಸ್ ಎ ಪ್ರೊಫೆಷ್ನಲ್ ಆಗಿ ಮೇಡಮ್ ನನ್ನ ಮೇಡಮ್ಗೆ ತುಂಬ ಕಲಿತೆ ನಾನು. ಮೇಡಮ್ಗೆ ನನ್ನ ಪರವಾಗಿ ಉತ್ಪೂರ್ವಕ ಅಂದರೆ ಮೇಡಮ್ ನನ್ನ ಒಂದು ಇದಕ್ಕೆ ಈ ಪಿಕ್ಚರ್ ಒಪ್ಕೊಂಡಿದ್ದಕ್ಕೆ ಖಂಡಿತ ತುಂಬಿದೆ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಇಷ್ಟು ಹೇಳಿ ನಮ್ಮ ಎಲ್ಲರಿಗೂ ಇನ್ನೂ ಸೇರಿ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾರೆ. ನಮಸ್ಕಾರ.